ಇವತ್ತಿನ ವಿಡಿಯೋದಾಗ ನಾವು ಮಾತಾಡೋಣ ರೀ ಟ್ಯಾಬ್ಲೆಟ್ ರೆಸೋ 20 mg ಬಗ್ಗೆ. ಟ್ಯಾಬ್ಲೆಟ್ ರೆಸೋ 20 mg ಅಂದ್ರೆ ಏನು, ಇದ್ರಾಗ ಪ್ರಮುಖ ಕೀ ಇಂಗ್ರೀಡಿಯೆಂಟ್, ಇದ್ರ ಕಂಟೆಂಟ್ ಏನಿರ್ತೈತಿ, ಯಾವ್ಯಾವ ಕಂಡೀಷನ್ ನಿಮ್ ಡಾಕ್ಟರ್ ಇದನ್ನ ನಿಮ್ಗೆ ಬರೆದು ಕೊಡ್ತಾರ, ಯಾವ ರೀತಿ ನೀವಿದನ್ನ ಸೇವನೆ ಮಾಡಬೇಕು, ಎಷ್ಟು ದಿನ ನೀವಿದನ್ನ ತಗೋಬೋದು, ಇದನ್ನ ತೊಗೊಳೋದ್ರಿಂದ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಈ ಮಾತ್ರೆಯನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಮತ್ತು ಮಾರ್ಕೆಟ್ನ ಇದ್ರ ಮೌಲ್ಯ ಎಷ್ಟಿದೆ, ಎಲ್ಲಿಂದ ನೀವಿದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ರೆಸೋ 20 mg ನೋಡ್ರಿ, ನಿಮ್ಮ ಹೊಟ್ಟೆ ಯಾವುದೇ ರೀತಿ ನಿಮ್ಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಬರೆದು ಕೊಡ್ತಾರ. ಇದು ಯಾವ ಗ್ರೂಪ್ ಆಫ್ ಮೆಡಿಸಿನ್ಗೆ ಬಿಲಾಂಗ್ ಆಗುತ್ತಪ್ಪ ಅಂದ್ರೆ ಪ್ರೋಟೋನ್ ಪಂಪ್ ಇನ್ಹಿಬಿಟರ್ ಅದಕ್ಕೆ ಬಿಲಾಂಗ್ ಆಗ್ತೈತ್ರಿ. ಯಾವ ಕಂಪ್ನಿ ಇದನ್ನ ರೆಡಿ ಮಾಡ್ತೈತಪ್ಪ ಅಂದ್ರೆ ಡಾಕ್ಟರ್ ರೆಡ್ಡಿ ಲ್ಯಾಬೋರೇಟರೀಸ್ ಅವ್ರು ಇದನ್ನ ರೆಡಿ ಮಾಡ್ತಾರ. ಇದ್ರೊಳಗೆ ಮೇನ್ ಕಂಟೆಂಟ್ ಏನಪ್ಪ ಅಂದ್ರೆ ರೆಬಿಪ್ರಜೋಲ್ ಇರ್ತೈತ್ರಿ. ಮತ್ತು ಇದನ್ನ 30 ಡಿಗ್ರಿ ಸೆಲ್ಸಿಯಸ್ಗಿನ ತಳಗೆ ಸ್ಟೋರ್ ಮಾಡ್ಬೇಕಂದ್ರೆ ನಿಮ್ಮ ಮನೆ ಒಳಗೆ ನಾರ್ಮಲ್ ಟೆಂಪರೇಚರ್ನ ನೀವು ಇದನ್ನ ಇಟ್ಕೋಬಹುದು. ಫ್ರಿಜ್ನ ಇಡೋ ಅವಶ್ಯಕತೆ ಇಲ್ಲ, ಬಿಸಿಲಿನಿಂಗ್ ಇಡಕ್ಕೆ ಹೋಗ್ಬಿಡ್ರಿ, ಇಲ್ಲ ಇದ್ರ ಇಫೆಕ್ಟ್ ಏನೈತೆ ಅದು ಕಡಿಮೆ ಆಗ್ತೈತಿ. ರೆಸೋ 20 mg ನೋಡ್ರಿ, ಇದು ಒಂದು ಆಂಟಿ ಅಲ್ಸರ್ ಮೆಡಿಸನ್ ಅಂತಾರ. ನಿಮ್ಗೆ ಯಾವುದೇ ತರದ ಹುಣ್ಣು ಆಗಿರ್ತವೆ ನೋಡ್ರಿ, ಹೊಟ್ಟೆಗೆ ಆಗಿರ್ಬೋದು, ಇಂಟೆಸ್ಟನ್ ಆಗಿರ್ಬೋದು, ಅದನ್ನ ಗುಣಪಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರ. ಮತ್ತೆ ನಿಮ್ಮ ಹೊಟ್ಟೆಗ ಬಹಳ ಆಸಿಡ್ ಪ್ರೊಡಕ್ಷನ್ ಆಗ್ತೈತೆ ನೋಡ್ರಿ, ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರ. ಬನ್ನಿ ಈಗ ತಿಳ್ಕೊಳೋಣ ಇದ್ರ ಇಂಡಿಕೇಶನ್ ಬಗ್ಗೆ, ಯಾವ್ಯಾವ ಸಮಸ್ಯೆದಾಗ ಯಾವ್ಯಾವ ಕಂಡೀಷನ್ ನಿಮ್ಗೆ ಇದನ್ನ ಡಾಕ್ಟರ್ ಬರೆದು ಕೊಡ್ತಾರೆ, ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಒಂದೇದ್ ನೋಡ್ರಿ, ಏನಪ್ಪ ಅಂದ್ರೆ ಸ್ಟಮಕ್ ಅಲ್ಸರ್ಸ್ ಅಂದ್ರೆ ನಿಮ್ಮ ಹೊಟ್ಟೆಗ ಬಹಳ ಹುಣ್ಣಾಗಿರ್ತಾವ. ಯಾಕಪ್ಪ ಅಂದ್ರೆ ನೀವು ಬಹಳ ಸ್ಮೋಕಿಂಗ್ ಮಾಡ್ತಿರ್ತೀರಿ, ಬಹಳ ಸೆರೆ ಕುಡಿತಿರ್ತೀರಿ, ಅದ್ರ ಸಂಬಂಧ ನಿಮ್ಮ ಹೊಟ್ಟೆ ಒಳಗೆ ಹುಣ್ಣಾಗಿರ್ತಾವ. ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ಸರಿ ಇರೋಂಗಿಲ್ಲ, ಯದ್ವಾ ತದ್ವಾ ನಾನ್ ವೆಜ್ ತಿಂತಿರ್ತೀರಿ, ಬಹಳ ಸ್ಪೈಸಿ ಫುಡ್ ತಿಂತೀರಿ, ಹೊರಗಿನ ಬಹಳ ತಿಂತೀರಿ, ಅದು ಹೊಟ್ಟೆಗೆ ಹುಣ್ಣಾಗಿರ್ತಾವೆ, ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನು ಕೊಟ್ಟಿರ್ತಾರೆ. ಎರಡನೇದು ಇಂಟೆಸ್ಟೈನಲ್ ಅನ್ಸಲ್ಸ್ ಅಂತಾರ್ರಿ, ನಿಮ್ಮ ಇಂಟೆಸ್ಟೈನ್ನ ಕೂಡ ಹುಣ್ಣಾಗಿರ್ತಾವ. ನಾ ಇನ್ನಾಗ ಏನೇನು ಹೇಳಿದೆ ಅದನ್ನ ಎಲ್ಲ ಮಾಡಿದ್ರೆ ಇಂಟೆಸ್ಟೈನ್ನ ಕೂಡ ಅಲ್ಸರ್ಸ್ ಹಾಕವು, ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಇದನ್ನ ಬರೆದು ಕೊಟ್ಟಿರ್ತಾರ. ಮೂರನೇ ಕಂಡೀಷನ್ ಯಾವುದಪ್ಪ ಅಂದ್ರೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತಾರೆ, ಅದಕ್ಕೆ GERD ಅಂತಲೂ ಕರೀತಾರೆ. ಇದ್ರಾಗ ಏನಾಗಿರ್ತೈತಪ್ಪ ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಒಂದು ರಿಂಗ್ ಇರ್ತೈತ್ರಿ, ಅದು ರಿಂಗ್ ಕೆಲವೊಂದಿಷ್ಟು ಕಂಡೀಷನ್ ಸಂಬಂಧ ಲೂಸ್ ಆಗಿರ್ತೈತೆ. ಅದರಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಊಟ ಏನು ಮಾಡಿರ್ತೀವಿ ನೋಡ್ರಿ, ಅದು ಹೊಟ್ಟೆಗೆ ಕುಂದ್ರಂಗಿಲ್ಲ, ಅಲ್ಲಿಂದ್ರ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡ್ತೈತಿ. ನೀವೇನರ ಉಂತೀರಿ ನೋಡ್ರಿ, ಅದು ಬಂದು ನಿಮ್ಮ ಎದೆಯಾಗ ಕುಂತಂಗೆ ಆಗುತ್ತಾ, ಇಲ್ಲ ನಿಮ್ಮ ಕುತ್ತಿಗೆ ಕುಂತಂಗೆ ಆಗುತ್ತಾ, ನಿಮ್ಗೆ ಒಟ್ಟೆ ಸಮಾಧಾನ ಆಗಲ್ಲ. ಊಟ ಮಾಡಿರ್ತೀರಿ ನೋಡ್ರಿ, ನಿಮ್ಗೆ ಯಾಕೋ ಅದು ಹೊಟ್ಟೆಗೆ ಹೋಗೇ ಇಲ್ಲ, ನಾವು ಊಟ ಮಾಡಿದ್ದು ಇಲ್ಲೇ ಐತಿ, ಇನ್ನು ಇಲ್ಲೇ ಸಿಕ್ಕೊಂಡಂಗೆ ಆಗಕುಂತೈತೆ ಅಂತ ಫೀಲಿಂಗ್ ಬರ್ತೈತಿ. ಅದಕ್ಕೆ GERD ಅಂತಾರ್ರಿ. ಅಂಥ ಕಂಡೀಷನನ್ನು ಗುಣಪಡಿಸ್ಲಿಕ್ಕೆ ಇದನ್ನು ಬರೆದು ಕೊಟ್ಟಿರ್ತಾರೆ. ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದ್ರೆ ಇರೋಸಿವ್ ಇಸೋಫೆಜೈಟಿಸ್ ಅಂತಾರೆ. ಇದು ಏನಪ್ಪ ಅಂದ್ರೆ ನಿಮ್ಮ ಬಾಯಿ ಮೂಲಕ ನೀವು ಏನೋ ಊಟ ಮಾಡ್ತೀರಿ ನೋಡ್ರಿ, ಅಲ್ಲಿಂದ ಒಂದು ಪೈಪ್ ಹೋಗುತ್ತೀರಿ ನಿಮ್ಮ ಹೊಟ್ಟೆಗೆ. ಸೊ ಆ ಪೈಪ್ನಾಗ ಕೆಲವೊಂದು ಸರ್ತಿ ಇರಿಟೇಷನ್ ಆಗಿ ಅಲ್ಲೇ ಥಿಕ್ ಲೈನಿಂಗ್ ಆಗಿರ್ತೈತಿ, ಅಲ್ಲಿ ಸ್ವಲ್ಪ ಬಾವು ಬಂದಿರ್ತೈತಿ, ಅಂಥ ಕಂಡೀಷನನ್ನು ಗುಣಪಡಿಸ್ಲಿಕ್ಕೆ ಇದನ್ನು ಬರೆದು ಕೊಟ್ಟಿರ್ತಾರೆ. ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದ್ರೆ ಜಾಲಿಂಜರ್ ಇಲಿಷನ್ ಸಿಂಡ್ರೋಮ್ ಅಂತಾರೆ. ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ ನೋಡ್ರಿ, ಕೆಲವೊಂದಿಷ್ಟು ಕಾರಣಗಳಿಂದ ನಿಮ್ಗೆ ಪ್ಯಾನ್ಕ್ರಿಯಾಸು ಕೆಟ್ಟ ಹೋಗಿರ್ತೈತಿ, ಇಲ್ಲ ಪ್ಯಾನ್ಕ್ರಿಯಾಸ್ನಾಗ ಟ್ಯೂಮರ್ ಆಗಿರ್ತೈತಿ. ಅದ್ರ ಸಂಬಂಧ ಸಮಸ್ಯೆ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಹೊಟ್ಟೆ ಒಳಗೆ ಎಸಿಡಿಟಿ ಎಸಿಡ್ ಪ್ರೊಡಕ್ಷನ್ ಬಹಳ ಜಾಸ್ತಿ ಆಗಿಬಿಟ್ಟಿರ್ತೈತಿ. ಸೊ ಅಂಥ ಕಂಡೀಷನ್ನಾಗ ಆ್ಯಸಿಡನ್ನು ಕಡಿಮೆ ಮಾಡಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದ್ರೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್ ಅಂತಾರ್ರಿ. ಇದ್ರೊಳಗೆ ಏನಾಗ್ತೈತಪ್ಪ ಅಂದ್ರೆ ಇದು ನೋಡ್ರಿ ಒಂದು ಬ್ಯಾಕ್ಟೀರಿಯಾ ಸಂಬಂಧ ಇನ್ಫೆಕ್ಷನ್ ಆಗ್ತೈತಿ. ಯಾವ ಬ್ಯಾಕ್ಟೀರಿಯಾ ಅಂದ್ರೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಬ್ಯಾಕ್ಟೀರಿಯಾ ಇರ್ತೈತ್ರಿ. ಅದು ಏನು ಮಾಡುತ್ತಪ್ಪ ಅಂದ್ರೆ ಅದು ನಿಮ್ಮ ಹೊಟ್ಟೆಯಾಗ ಇಂಟೆಸ್ಟೈನ್ಯಾಗ ಮತ್ತು GI tract ಲೈನಿಂಗ್ ಇರ್ತೈತಿ ನೋಡ್ರಿ, ಅದನ್ನ ಇನ್ಫೆಕ್ಟ್ ಮಾಡಿ ಅಲ್ಲೇ ಭಾಳ ತಿನ್ ಲೈನಿಂಗ್ ಮಾಡಿಬಿಡ್ತೈತಿ, ಇಲ್ಲ ಸ್ವಲ್ಪ ಬಾವು ಬಂದಂಗೆ ಆಗಿಬಿಡ್ತೈತಿ. ಅಂಥ ಸಮಸ್ಯೆನ ಗುಣಪಡಿಸ್ಲಿಕ್ಕೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಬನ್ನಿ ತಿಳ್ಕೊಳೋಣ ಯಾವ ರೀತಿ ಇದನ್ನ ನಿಮ್ಮ ಡಾಕ್ಟರ್ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ, ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರು ವಯಸ್ಸು 18 ಮೇಲಿದೆ ಅವ್ರು ಪುರುಷರ ಆಗಿರ್ಬೋದು ಮಹಿಳೆಯವರ ಆಗಿರ್ಬೋದು, ಅವ್ರಿಗೆ ಡಾಕ್ಟರ್ ಇದನ್ನ ಯಾವ ರೀತಿ ಬಳಸಕ್ಕೆ ಹೇಳ್ತಾರಂದ್ರೆ ಟ್ಯಾಬ್ಲೆಟ್ ರೆಸೋ 20 mg ಐತೆ ನೋಡ್ರಿ, ಇದು ಗುಳಿಗೆ ಯಾವಾಗಲೂ ನೀವು ಹಾಳು ಹೊಟ್ಟೆಲೆನ ತೊಗೋಬೇಕು, ಊಟ ಮಾಡೋದಕ್ಕಿಂತ ಮುಂಚೆನೇ ತೊಗೋಬೇಕು. ಮತ್ತು
30 ಲಿಂತ್ರ 60 ನಿಮಿಷ ಮುಂಚೆ ತಗೋಬೇಕ್ರಿ. ಇದನ್ನ ಹಾಳು ಹೊಟ್ಟಿಲೆ ತಗೋಬೇಕು ಮತ್ತು 30 ಲಿಂತ್ರ 60 ನಿಮಿಷ ಮುಂಚೆ ನೀವು ಊಟ ಮಾಡೋದಕ್ಕಿಂತ ಮುಂಚೆ ತಗೋಬೋದು. ಈ ಗುಳಿಗೆ ಡಾಕ್ಟರ್ ನಿಮ್ಗೆ ದಿನಕ್ಕೆ 1 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ, ಕೆಲವೊಂದಿಷ್ಟು ಕಂಡೀಷನ್ನ 2 ಹೊತ್ತು ಕೂಡ ಸೇವನೆ ಮಾಡಲಿಕ್ಕೆ ಹೇಳಿರ್ತಾರೆ. ಈಗ ಒಂದು ಉದಾಹರಣೆ ತಿಳಿಸಿ ಹೇಳ್ಬೇಕಂದ್ರೆ, ಈ ಗುಳಿಗೆ ನೀವು ಬೆಳಿಗ್ಗೆ ಹಾಳು ಹೊಟ್ಟಿಲೆ ನಾಷ್ಟ ಮಾಡೋದಕ್ಕಿಂತ 1/2 ಗಂಟೆ ಮುಂಚೆ ತೊಗೋಬೇಕು, ಮಧ್ಯಾಹ್ನ ತೊಗೋಬಾರ್ದು, ರಾತ್ರಿ ತೊಗೋಬಾರ್ದು. ಮತ್ತು ಕೆಲವೊಂದಿಷ್ಟು ಕಂಡೀಷನ್ನ 2 ಹೊತ್ತು ತೊಗೋಬೇಕಂದ್ರೆ, ಬೆಳಿಗ್ಗೆ ಒಂದು ಹಾಳು ಹೊಟ್ಟಿಲೆ, ರಾತ್ರಿ ಒಂದು ಹಾಳು ಹೊಟ್ಟಿಲೆ ತೊಗೋಬೇಕ್ರಿ. ನಾರ್ಮಲ್ ನೀರು ಜೊತೆಗೆ ಇದನ್ನು ನೀವು ನುಂಗಬೇಕು, ಇಲ್ಲ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ ರೀತಿ ಇದ್ರ ಸೇವನೆ ಮಾಡ್ಲಿಕ್ಕೆ ಹೇಳೋಂತಾರ ಆ ರೀತಿ ನೀವು ತೊಗೋಬೋದು. ಬನ್ನಿ ಚರ್ಚೆ ಮಾಡೋಣ. ಎಷ್ಟು ದಿನ ಇದನ್ನ ತೊಗೋಬೋದ್ರಿ ಸರ್ ಅಂತ ನೀವು ಕೇಳಿದ್ರೆ, ಅದು ನೋಡ್ರಿ ಡಾಕ್ಟರ್ ನಿಮ್ಗೆ ಯಾರು ಟ್ರೀಟ್ ಮಾಡೋಂತಾರ ಅವ್ರು ನಿಮ್ಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಗೆ ಬ್ಲಡ್ ರಿಪೋರ್ಟ್ಸ್ ಏನರ ಇತ್ತಂದ್ರೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಏನರ ಇತ್ತಂದ್ರೆ, ಇಲ್ಲ ನಿಮ್ಗೆ ಅಪ್ಪರ್ ಜಿ ಎಂಡೋಸ್ಕೋಪಿ ಮಾಡಿರ್ತಾರೆ ರೀ, ಆ ರಿಪೋರ್ಟ್ಸ್ ಎಲ್ಲ ನೋಡಿ ನಿಮ್ಮ ಕಂಪೇರ್ ಮಾಡಿ ನಿಮ್ಮ ಬಾಡಿ ಕಂಡೀಷನನ್ನು ನೋಡಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಎಷ್ಟು ದಿನ ನೀವು ತೊಗೋಬೋದು ಅಂತ, ಅದ್ರ ಪ್ರಕಾರ ನೀವು ಇದನ್ನ ಸೇವನೆ ಮಾಡ್ಬೋದು. ಬನ್ನಿ ತಿಳ್ಕೊಳೋಣ. ಈಗ ಇದರಲ್ಲಿ ಸೈಡ್ ಇಫೆಕ್ಟ್ ನಿಮ್ಗೆ ಏನೇನು ಆಗುತ್ತೆ ನೀವು ತೊಗೊಳಕ್ಕೆ ಕುಂತಾರೆ ಅಂದರೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. 1ನೇದು ನೋಡ್ರಿ, ನಿಮ್ಗೆ ವಿಪರೀತ ತಲೆನೋವು ಆಗ್ಬೋದು, ನಿಮ್ಗೆ ಬೇದಿ ಚಾಲೂ ಆಗ್ಬೋದು, ಭಾಳ ಸುಸ್ತು ಆಗುತ್ತೆ, ನಿಮ್ಮ ತ್ವಚೆ ಸ್ಕಿನ್ ರ್ಯಾಶಸ್ ಚಾಲೂ ಆಗ್ಬೋದು, ನಿಮ್ಮ ಹೊಟ್ಟೆ ಹಸಿಲಾರ್ದಂಗೆ ಇರೋದು, ಮಸಲ್ಸ್ನಾಗ ಪೇನ್ ಆಗೋದು, ತಲೆಯಲ್ಲಿ ಚಕ್ರ ಬರೋದು, ಮತ್ತು ವಿಪರೀತ ಹೊಟ್ಟೆ ನೋವು ಆಗ್ಬೋದು, ಇವೆಲ್ಲ ಇದ್ರದ್ದು ಸೈಡ್ ಎಫೆಕ್ಟ್. ಬನ್ನಿ ಈಗ ತಿಳ್ಕೊಳೋಣ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು ಅವ್ರ ಬಗ್ಗೆ ಹೇಳ್ಕೊಡ್ತೀನಿ. 1ನೇದು ನೋಡ್ರಿ, ಯಾರಿಗೆ ಲಿವರ್ ಸಮಸ್ಯೆ ಇರ್ತೈತಿ ಅವ್ರು ಅದನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಯಾರಿಗೆ ಯಾವುದೇ ಸಂಬಂಧ ಯಾವುದೇ ಥರದ್ದು ಕಿಡ್ನಿ ಸಮಸ್ಯೆ ಇದೆ ಅವ್ರನ್ನ ಬಳಸ್ತಾಕ್ ಹೋಗ್ಬಾರ್ದು. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಕೆಲವೊಂದಿಷ್ಟು ಪೇಷಂಟ್ ಏನು ಮಾಡ್ತಾರಪ್ಪ ಅಂದರೆ, ಈ ಚಾಕ್ಲೇಟ್ ಪೇಪರ್ ಮಂಟ ನುಂಗ್ದಂಗೆ ದಿನ ಒಂದು ನುಂಗ್ತಿರ್ತಾರೆ. ಅವ್ರಿಗೆ ನಾ ಏನು ಹೇಳ್ಬೋದು ಅಂದರೆ, ನೀವು ತಿನ್ನಕ್ಕೆ ಕುಂತೀರಂದ್ರೆ ಲಾಂಗ್ ಡ್ಯೂರೇಷನ್ ನೀವು ತಿಂದಿರಂದ್ರೆ ಇದನ್ನು ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಕಿಡ್ನಿ ಕೆಡ್ತಾವ್ರಿ. ಮತ್ತು ನೀವು ಅಲ್ಲಿ ವಿಚಾರ ಮಾಡ್ತಿರ್ತೀರಿ, ಸರ್ ನಾ ಏನು ಮಾಡಿಲ್ಲ ನನ್ನ ಕಿಡ್ನಿ ಅದಕ್ಕೆ ಕೆಟ್ಟುವಪ್ಪ ಅಂದ್ರೆ, ಈ ಮೆಡಿಸಿನ್ ಲಾಂಗ್ ಡ್ಯೂರೇಷನ್ ವಿತೌಟ್ ಕನ್ಸಲ್ಟೇಷನ್ ಡಾಕ್ಟರ್ ನೀವು ತೊಗೊಂಡ್ರಿ ಅಂದ್ರೆ ನಿಮ್ಮ ಕಿಡ್ನಿಗೆ ಇಫೆಕ್ಟ್ ಮಾಡುತ್ತೀರಿ ಇದು. ಮತ್ತು ಈ ಮಾತ್ರೆಯನ್ನು ಸಣ್ಣ ಮಕ್ಕಳು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾರು ವಯಸ್ಸು 5 ವರ್ಷಕ್ಕಿಂತ ಸಣ್ಣರದಾರ ಅವ್ರು ಇದನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಈ ಮಾತ್ರೆ ನೀವು ಬಹಳ ಎಕ್ಸೆಸಿವ್ ಪ್ರಮಾಣದಾಗ ತೊಗೊಳಕ್ಕೆ ಕುಂತಿರಂದ್ರೆ ನಿಮ್ಮ ಮೈಯಾಗ ಮೆಗ್ನೀಷಿಯಂ ಅಂಶ ಕಡಿಮೆ ಆಗ್ತೈತಿ. ಅದರಲ್ಲಿಂತ್ರ ಏನಾಗುತ್ತಪ್ಪ ಅಂದರೆ, ನಿಮ್ಮ ಬೋನ್ಸ್ ಏನಿರ್ತಾವೆ ನೋಡ್ರಿ, ಅವು ಫ್ರ್ಯಾಕ್ಚರ್ ಆಗೋ ಸಾಧ್ಯತೆ ಭಾಳ ಜಾಸ್ತಿ ಆಗಿಬಿಡ್ತೈತಿ. ಬನ್ನಿ ಈಗ ತಿಳ್ಕೊಳೋಣ, ಈ ರ್ಯಾಝೋ 20 mg ನೋಡಿದ್ರೆ ಸಬ್ಸ್ಟಿಟ್ಯೂಟ್ ಏನೇನದೋ ಮಾರ್ಕೆಟ್ನಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ರ್ಯಾಝೋ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು, ಇದರೊಳಗೆ ಕಂಟೆಂಟ್ ಏನಿರ್ತೈತಿ ರ್ಯಾಬಿಪ್ರಜೋಲ್. ಸೊ ರ್ಯಾಬಿಪ್ರಜೋಲ್ ಕಂಟೆಂಟ್ ಇದ್ದಿದ್ದ ಭಾಳಷ್ಟು ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಯವರು ಮೆಡಿಸಿನ್ ರೆಡಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಫೇಮಸ್ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಅದ್ರಾಗೂ ರ್ಯಾಬಿಪ್ರಜೋಲ್ ಕಂಟೆಂಟೇ ಇರ್ತೈತಿ. ಅವು ಯಾವಪ್ಪ ಅಂದ್ರೆ, ಟ್ಯಾಬ್ಲೆಟ್ ರ್ಯಾಬಿಸಿಪ್ 20 mg, ಟ್ಯಾಬ್ಲೆಟ್ ಹ್ಯಾಪಿ 20 mg, ಟ್ಯಾಬ್ಲೆಟ್ ಡ್ರಿಗೋ 20 mg, ಟ್ಯಾಬ್ಲೆಟ್ ರೆಬಿಕೈಂಡ್ 20 mg, ಟ್ಯಾಬ್ಲೆಟ್ ರೆಬಿಸೆಕ್ 20 mg. ಇವು ಎಲ್ಲದ್ರಿಗೂ ಕೂಡ ರೆಬಿಪ್ರಜೋಲ್ ಇರುತ್ತೆ, ಇದೇ ರೀತಿ ಇದು ಕೆಲಸ ಮಾಡ್ತಾ ನಿಮ್ಗೆ ಇಷ್ಟನ ಏನು ತಿಳಿಸ್ಕೊಟ್ಟಿನಿ. ಬನ್ನಿ ಈಗ ತಿಳ್ಕೊಳೋಣ ಇದ್ರ ಮಾರ್ಕೆಟ್ನಾಗ ಕಿಮ್ಮತ್ ಎಷ್ಟಿದೆ, ಇದ್ರ ಎಷ್ಟಕ್ಕೆ ನಿಮಗೆ ಸಿಗ್ತೈತಪ್ಪ ಅಂದ್ರೆ, ಈ ರ್ಯಾಝೋ 20 mg ನೋಡ್ರಿ ಇವತ್ತಿನ ರೇಟಿಂಗ್ ನಿಮ್ಗೆ 267 ರೂಪಾಯ್ಕೆ 15 ಗುಳಿಗಿದ ಒಂದು ಸ್ಟ್ರಿಪ್ ಸಿಗ್ತೈತೆ ರೀ. ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ, ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ನೀವು ಇದನ್ನು ಪಡ್ಕೋಬಹುದು. ಅನ್ಕೊಂತೀನಿ ಈ ವಿಡಿಯೋದಾಗ ಟ್ಯಾಬ್ಲೆಟ್ ರ್ಯಾಝೋ 20 mg ಬಗ್ಗೆ ನಾ ಏನು ಮಾಹಿತಿ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಂಪನ್ ಬೆಲ್ ಐಕನ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋಸ್ ನಿಮ್ಗೆ ಬೇಗ ಬೇಗ ತಲುಪ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಇಲ್ಲ ಯಾರ್ದು ಅವಶ್ಯಕತೆ ಇರ್ತೈತಿ ಅವ್ರ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಾಗ ಹೇಳ್ದಂಗೆ, ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.